ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಜಾಗ ಇದು. ನನ್ನ ಹೀರೋ ಮಾಡಿದ ಕೆಂಡ ಸಂಪಿಗೆ ಚಿತ್ರಕ್ಕೆ ನೆಕ್ಸ್ಟ್ ಮಂತ್ಗೆ 9 ವರ್ಷ ಆಗ್ತಾ ಇದೆ. ಅದೊಂದು ಖುಷಿ ವಿಷಯ. ಅದೇ ತಿಂಗಳಲ್ಲಿ ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ತುಂಬ ಖುಷಿಯಾದಂಥ ವಿಷಯ. ಇನ್ನೊಂದು ಏನಕ್ಕೆ ಪತ್ರಕರ್ತರ ಕೈಯಲ್ಲೇ ನಾನು ರಿಲೀಸ್ ಮಾಡಿಸ್ಬೇಕಂದ್ರೆ, 15 ವರ್ಷದಿಂದ ನನ್ನ ಸರಿ ತಪ್ಪುಗಳನ್ನೆಲ್ಲ ನೋಡಿ ನನ್ನ ತಿತ್ತಿ ನನ್ನ ಯಾವತ್ತೂ ಯಾವ ಮೀಡಿಯಾದವರು ಇವನು ಸಿನಿಮಾ ನಟ ಇವನು ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ಥರ ನೋಡ್ತಾರೆ. ಏನು ಅಳಕಿಲ್ಲದೆ ಏನಿಲ್ಲದೆ ಓಪನ್ನಾಗಿ ನನ್ನ ಜೊತೆ ಮಾತಾಡ್ತಾರೆ. ಆ ಬಾಂಡಿಂಗು ನಾನು ಚೆನ್ನಾಗಾಗಲಿ ಅಂತ ಹೇಳುವಂಥ ನಿಮ್ದೊಂದು ಒಳ್ಳೆ ಮನಸ್ಸಿತ್ತಲ್ಲ, ಅದಕ್ಕೆ ಎಲ್ಲರೂ ಪತ್ರಕರ್ತರ ಹತ್ರನೇ ನನ್ನ ಸಿನಿಮಾ ರಿಲೀಸ್ ಡೇಟ್ನ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮಾಡಿಸ್ದೆ. ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದೇ ಸೆಪ್ಟೆಂಬರ್ 13ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 13, 14, 15 ಮಂಡೆ ಈದ್ ಮಿಲಾದ್ ರಜಾ ಇದೆ. ನಮ್ಮ ಕಂಟಿನ್ಯೂಸ್ ಒಂದು 4 ಡೇಸು ಹಾಲಿಡೇ ಸಿಗುತ್ತೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಕಾಲಪತ್ರ ಏನು ಹೇಳಕ್ಕೊಟ್ಟಿದ್ದೀರಿ? ಯಾಕಂದರೆ ಕಾಲಪತ್ರದಲ್ಲಿ ಒಬ್ಬ ರೌಡಿ ಹೆಸರು ಕೂಡ ಇದೆ, ಮತ್ತು ಬೇರೆ ಬೇರೆ ಅರ್ಥಗಳಿದ್ದಾವೆ. ಸರ್, ಕಾಲಪತ್ರ ಅಂದರೆ ಇದು ಯಾವುದು ರೌಡಿಗೆ ಸಂಬಂಧಪಟ್ಟಿದ್ದಲ್ಲ. ಈ ಕತೆ ಬರೆದಿದ್ದು ಸತ್ಯಪ್ರಕಾಶು, ಅದನ್ನು ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಇದೊಂದು ಕಲ್ಲು ಇದೆಯಲ್ಲ, ಕಪ್ಪು ಕಲ್ಲು, ಕಪ್ಪು ಕಲ್ಲಿನ ಕತೆನೇ ಕಾಲಪತ್ರ. ಮೈನಿಂಗ್ ಎಲ್ಲ ಮೈನಿಂಗಾ? ಇಲ್ಲ ಇಲ್ಲ, ಮೈನಿಂಗ್ ಏನಿಲ್ಲ ಸರ್. ಇದೊಂದು ಸೈನ್ಸ್ ಫಿಕ್ಷನ್ನು, ಇಲ್ಯೂಷನ್ನು ಪ್ಲಸ್ ಆ್ಯಕ್ಷನ್ ಡ್ರಾಮಾ ಎಲ್ಲ ಇರುತ್ತೆ. ಒಂದು ಹೊಸ ಥರದ ಪ್ರಯತ್ನ, ನನಗಂತೂ ತುಂಬ ಹೊಸ ಪ್ರಯತ್ನ. ಈಗ ಸದ್ಯ ನೋಡಿರೋರೆಲ್ಲರೂ ಹೊಸ ಪ್ರಯತ್ನ ತುಂಬ ಚೆನ್ನಾಗಾಗಿದೆ, ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಆ ಭರವಸೆಯನ್ನು ಹೆಚ್ಚುಗೊಳಿಸ್ಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಸರ್, ನಾನು ಬಿಜಾಪುರ ಬ್ಯಾಕ್ಡ್ರಾಪಲ್ಲಿ ಶೂಟ್ ಮಾಡಿದ್ದೀನಿ, ಬಟ್ ಬಿಜಾಪುರ ಭಾಷೆ ನಾರ್ತ್ ಕರ್ನಾಟಕ ಭಾಷೆ ಅಂತೀನಿ, ಜನರಲ್ ಕನ್ನಡ ಭಾಷೆ ಇರುತ್ತೆ. ನಂದು ಆ ಕತೆಗೆ ಆ ಥರದ್ದು ಒಂದು ಜಾಗ ಬೇಕಿತ್ತು. ಅದಕ್ಕೆ ಇಲ್ಲಿಂದ ಒಂದು 650 ಕಿಲೋಮೀಟರ್ ಹೋಗಿ ಆ ಜಾಗ ಹುಡ್ಕೋದಕ್ಕೆ, ನೀವು ವಿಜುವಲ್ ನೋಡಿದ ಮೇಲೆ ಗೊತ್ತಾಗುತ್ತೆ, ಒಂದು 500-600 ಕಿಲೋಮೀಟ್ರು ನಾವು ರಿಸರ್ಚ್ ಮಾಡಿದ್ವು, ನಾವು ಡಿ ಒ ಪಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ. ಫೈನಲಿ ಅದು ಸಿಕ್ಕಿದ ಮೇಲೆ ಅದನ್ನು ಸ್ವಲ್ಪ ಆಲ್ಟ್ರ್ ಮಾಡಿ ಇಡೀ ಜಾಗನ, ಆ ಜಾಗ ಬಂದು ಇತಿಹಾಸ ಪೂರ್ವದಲ್ಲಿ ಆಗಿದ್ದಂಥ ಹಳ್ಳಿ ಅದು. ಅದು ಇನ್ನೊಂದು ನನ್ನ ಸಿನಿಮಾ ರಿಲೀಸ್ ಆಗಿ ಇನ್ನೊಂದು 6 ತಿಂಗಳು ಟೆಸ್ಟ್ ಆಗುತ್ತೆ ಹಳ್ಳಿ. ನಂದೇ ಕೊನೆ ಸಿನಿಮಾ ಹಳ್ಳಿ ಶೂಟ್ ಮಾಡಿರೋದು. ಜೈನಾಪುರ್ ಅಂತ ತುಂಗಭದ್ರಾ ಬ್ಯಾಕ್ ವಾಟ್ರಲ್ಲಿ ಇರೋದು, ಅದು ಮುಳುಗಡೆ ಜಾಗ. ಅಂತಹ ಜಾಗದಲ್ಲಿ ನಾವು ಶೂಟ್ ಮಾಡಿರೋದು. ಆಲ್ಮಟ್ಟಿ, ಆಲ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟರ್ ಹತ್ರ ಇರೋದು. ನಿಜಾಮರು ಆ ಊರನ್ನು ಕಟ್ಟಿದ್ರು ಅನ್ನೋ ಇತಿಹಾಸ ಇದೆ. ಮತ್ತು ಆ ಊರಲ್ಲಿ ಇದ್ದಂಥ ಜನಗಳಾಗಲಿ, ಅವ್ರ ಸಹಕಾರ ಆಗಲಿ, ಆ ಇಡೀ ಊರಲ್ಲಿ ಯಾವುದೋ ಟಾರ್ ರೋಡ್ ಇಲ್ಲ, ಬೇಸಿಕ್ ಫೆಸಿಲಿಟೀಸ್ ಏನೂ ಇಲ್ದಿರೋ ಒಂದು ಊರದು. ಅಲ್ಲಿ ಶೂಟ್ ಮಾಡೋದು, ಮತ್ತು ಕಾಶ್ಮೀರ, ರಾಜಸ್ಥಾನ ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ನನ್ನ ಕತೆಗೆ ಬೇಕು ಅಂತ ಮಾತ್ರ ಆ ಜಾಗನ ಚೂಸ್ ಮಾಡಿದ್ದೀನಿ ಹೊರತು ಆ ಜಾಗದ ಕತೆ ಅಲ್ಲ ಈ ಸಿನಿಮಾ. ಅಂದರೆ ಡಿಲೇ ಅದಕ್ಕೂ ಹೇಳ್ತೀನಿ ಸರ್ ಕಾರಣ. ನಮ್ದು ಆ್ಯಕ್ಚುಲಿ ಈ ವರ್ಷ ಜನವರಿಯಲ್ಲಿ ಸೆನ್ಸರ್ ಆಗಿದ್ದು. ಫ್ಲೋಲ್ಲಿ ತುಂಬ ಸಿನಿಮಾಗಳಿತ್ತು ನೋಡಬೇಕಾದ್ರೆ. ಎಲೆಕ್ಷನ್ ಬಂತು, ಕ್ರಿಕೆಟು, IPL, ಒಂದಷ್ಟು ಚಿತ್ರರಂಗದಲ್ಲೂ ಏರ್ಪೇರೆಲ್ಲ ನೋಡ್ತಾ ಇದ್ವಲ್ಲ, ಅದನ್ನೆಲ್ಲ ಡಿಸ್ಕಸ್ ಮಾಡಿ ಮಾಡೋಣ ಅಂತಲೇ. ಇವಾಗ ನೀಟಾಗಿ ಫ್ರೀ ಟೈಮ್ ಇದೆ. ಆಮೇಲೆ ನಮ್ಮ ಭೀಮಾ ಮತ್ತು ಕೃಷ್ಣ ಪ್ರಣಯ ಸಖಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮ ಕನ್ನಡ ಪ್ರೇಕ್ಷಕರು ನಮ್ಮನ್ನು ವಾಪಸ್ ಬಂದು ಕೈ ಹಿಡ್ದಿದ್ದಾರೆ, ಅದರಿಂದ ಇದು ಸರಿಯಾದ ಸಮಯ ಅಂತ ರಿಲೀಸ್ ಮಾಡ್ತಾ ಇದ್ದೀವಿ. ಈ ಸಿನಿಮಾದ ಡಿಸ್ಟ್ರಿಬ್ಯೂಟ್ರು ನಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರಂತ ಉದಯ್ ಮೆಹ್ತಾ ಅವರು, ಅವರ UKM ಸ್ಟುಡಿಯೋಸಿಂದ ರಿಲೀಸ್ ಮಾಡ್ತಾ ಇದ್ದಾರೆ. ಥಿಯೇಟರ್ ಸೆಟಪ್ಪು ಇವಾಗ ಒಂದು 100+ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಟ್ರೈಲರು, ಟೀಸರ್, ಸಾಂಗ್ ಬಂದಮೇಲೆ ಹೆಂಗೆ ಬೇಡಿಕೆ ಬರುತ್ತೆ ಅದ್ರ ಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಇಲ್ಲ ಸರ್, ಇದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ರೀಚ್ ಆಗೋ ಇದು. ನನ್ನ ಕಂಟೆಂಟ್ ಬಂದು ನೀವು ಕೇಳ್ದಂಗೆ ಎ ಸೆಂಟ್ರ್ ಕಂಟೆಂಟು, ನಡೆಯೋದು ಸಿ ಸೆಂಟ್ರಲ್ಲಿ. ಆ ಥರದ್ರಿಂದ ಇಬ್ಬರು ನೋಡ್ಬೋದು, ಏನು ಸಮಸ್ಯೆ ಇಲ್ಲ. ನಮ್ಮ ಕ್ಯಾಮ್ರಾಮನ್ನು